हेलो ऐने भारी एगराती अंते नान बंद्रे निंत जागदल्ले ओदिदीनि मच्च मुनियम तर हिंग कोड्तावळे इरलि इंथोर बेक नमगे आ नन मग पवन बेजान कोच्चकोतावने इवळना अवन तगलाक्तीनि हलो केंपी चप्पर नान बंद्रे केराकी तगोतर ओडितिनि पक्षी गार्डन बजार अंत कानिसुत्ते आ नन मग सीना बेजान पुंगतवने इवळ कडेयिंद डोस कोड्सोण हलो मॉम सेलिदिया ना मने हत्र इदिर कड ननगे जिंके मरी अंत हुडुगी सिक्किदाळे ಏನ ಕೇಳಿದ್ರು ಎಸ್ ಎಸ್ ಇಂತ ವಿಷಯ ಬದ್ಲ ಹೇಳು ಯಾಕೆ ತಡಕ್ತಾ ಇದೀಯಾ ಮೊದಲು ನಂಬರ್ ಹೇಳು प्रशांत नंबर बेजान अयो स्नान अभिमान हलो हलो प्रशांत नंबर नोड़ डबल नाइन डबल नाइन एट सिक्स जीरो सिक्स फाइव थ्री सेवन फाइव सेवन फाइव थैंक यू मगा ओके मगा हाय एलिदिया नान भूमि मेले इदिनी नीन एलिदिया बाथरूम अल आराम स्नान मारता इदिनी प्रशांत ओपनिंग कोड्तावळे ए प्रशांत आमा बेग बारो कंदा नन जोते मातोडोदिरली टॉयलेट गे यारगो अर्जेंट आगिरबेकु मणिगे चड्डी हाकोंड होगी बागल तेगी आचने एल्ला माड्कोंबिटारु क्लीन नीने माड्बेकागुत्ते हुषारु फोन कट माडु ಚಂದಲಿಂಗೇ ಚಂದಮ್ಮನ ಕಥೆ ಹೇಳ್ತ್ಯಾ ಎಲ್ಲ ಹೋಗ್ತ್ಯಾ ಅದ ಸರಿ ನಿನ್ನ ಮಗ ಲವ್ ಮಾಡಿ ಮದುವೆ ಮಾಡ್ಕೊಂಬೇಕು ಅಂತ ಇದನಲ್ಲ ಹೆಣ್ಣಿನ ಕಡೆಯವರು ಗೂಡ್ ಪಾರ್ಟಿಗಳ ಇಲ್ಲ ಕಣಯ್ಯ ಜೋಪಡಿ ಪಾರ್ಟಿನೇ ಈ ತರ ದರಿದ್ರ ವಿಷಯಗಳನ್ನ ನನ್ನ ಅರಮನೆಯಲ್ಲಿ ಹೇಳೇ ಬೇಡ ಕಣಯ್ಯ ಅಲ್ಲ ಕಣಯ್ಯ ಸದಾಶಿವನಗರ ಕಾಲೇಜ್ ಕಾಲೋನಿ ಜಯನಗರ ಇಂತ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಏರಿಯಾದಲ್ಲಿ ಮನೆ ತಗೊಳ್ಳೋದು ಬಿಟ್ಟು ಚೀಪಾಗಿ ಸಿಗುತ್ತೆ ಚೀಪಾಗಿ ಸಿಗುತ್ತೆ ಅಂತ ಹೋಗಿ ಹೋಗಿ ಸ್ಲಮ್ ಪಕ್ಕದಲ್ಲಿ ಮನೆ ತಗೊಂಡೆ ನಿನ್ನ ಮಗ ಏನು ಮಾಡ್ದ ಇರು ಸ್ಲಮ್ ಹುಡುಗಿಗೆ ಗೋವರ್ದ ಇದಕ್ಕೆಲ್ಲ ಕಾರಣ ಯಾರು ನೀನೇ ಆಯ್ತಪ್ಪ ಅದೇ ಹುಡುಗಿನ ಸೊಸೆ ಮಾಡ್ಕೊಂಡೆ ಅಂತ ಇಟ್ಕೋ ಆಗ ನಿಮ್ಮಂತವನಿಲ್ಲ ನಮ್ಮಂತ ಆರ್ಮನೆಗೆ ಸೇರ್ಸಕ ಆಗುತ್ತೀಯೇ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳು ನಿನಗೆ ಮೊಮ್ಮಕ್ಕಳು ಅಂತ ಆಗ್ತವೆ ಆಗ ತಾತನ ಮನೆ ಅಜ್ಜಿ ಮನೆ ತಾತನ ಮನೆ ಅಜ್ಜಿ ಮನೆ ಅಂತ ಹೋಗಿ ಸ್ಲಮ್ ಸ್ಲಮ್ ಆಗ್ತವೆ ಆಗ ನಿಮ್ಮ ವಂಶ ಏನಾಯ್ತು ನಮ್ಮ ವಂಶ ಆಯ್ತು ಲೇ ದಡ್ಡ ಬುದ್ಧಿವಂತರಾದವರು ಏನ್ ಮಾಡ್ಬೇಕು ಹೇಳು ಏನು ಮಕ್ಕಳ ಶ್ರೀಮಂತರ ಸವಾಸ ಮಾಡಕ್ ಬಿಡಿ ಹೆಚ್ಚಿಗೆ ಡೊನೇಷನ್ ಕೊಟ್ಟು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಸ್ಕೂಲಿ ಸೇರಿಸಬೇಕು ಮಕ್ಕಳು ಒಂತರ ಒಂತರ ಕಮರ್ಷಿಯಲ್ ಕಮರ್ಷಿಯಲ್ ಸೈಟ್ ಇದೆ ಕಣಯ್ಯ ನೀ ಸುಮ್ಮನೆ ಏ ಸಿಕಂಟ ನೋಡಯ್ಯ ನೋಡಯ್ಯ ನನ್ನ ಮಗನ ಎಷ್ಟು ಸಿಸ್ಟಮ್ ಕಿತ್ತ ಬೆಳೆಸಿದ್ದೀನಿ ನಂದೇ ಕೊಕ್ಕಲ ಕೂ ಮಾಡಯ್ಯ ಇವನ್ನ ಇಟ್ಕೊಂಡು ಒಬ್ಬಳೇ ಮಗನಿಗೆ ಶ್ರೀಮಂತನ ಹಿಡಿದು ಅವನ ಮಗಳನ್ನ ಇವನ ಮದುವೆ ಮಾಡಿಸಿ ಅವನ ಆಸ್ತಿ ಎಲ್ಲ ಒಡೆದು ನೂರಾರು ಕೋಟಿ ರೂಪಾಯಿ ಲಾಭ ಮಾಡ್ತೀನಿ ಕಣಯ್ಯ ಪಿತಾಜಿ ಮಾತಾಜಿ ಮಂಗಳಾರತಿ ತಗೊಳ್ಳಿ ಅಂಕಲ್ ಆಂಟಿ ಮಂಗಳಾರತಿ ತಗೊಳ್ಳಿ ಪಿತಾಜಿ ಆಶೀರ್ವಾದ ಮಾಡಿ ಸರ್ ಜನ ಬಾಳಪ್ಪ ಆ ಮಗನೇ ಆ ಪಿತಾಜಿ ನಾನು ಹೇಳ್ದಾಗ ಮಾಡ್ತೀಯನಪ್ಪ ನೀವೇನು ಹೇಳಿದ್ರು ಮಾಡ್ತೀನಿ ಪಿತಾಜಿ ಮಕ್ಕಳು ಅಂದ್ರೆ ನಿಮ್ಮಂತ ಮಕ್ಕಳು ಬೇಕು ತಂದೆಗೆ ತಕ್ಕ ಮಗ ಆ ಮಗನೇ ನೀನು ಹೋಗು ಸರಿ ಪಿತಾಜಿ ಸರಿ ನೋಡಯ್ಯ ನನ್ನ ಮಗನ್ನ ಹೆಂಗ್ ಬೆಳೆಸಿದ್ದೀನಿ ನೀನು ನಿನ್ನ ಮಗನ್ನ ಹಿಂಗೆ ಬೆಳೆಸು ಅಂದ್ರೆ ಅದಕ್ಕೆ ಹೇಳೋದು ಮಕ್ಕಳನ್ನ ಸಿಸ್ಟಮ್ಯಾಟಿಕ್ ಆಗಿ ಬೆಳೆಸಬೇಕು ಅಂತ ನಾವು ಹೀಗೆ ಬೆಳೆಸಿದ್ರೆ ಇವತ್ತು ಕೋಟ್ಯಾಧೀಶನ ಜೊತೆ ಸಂಬಂಧ ಬೆಳೆಸಬಹುದಾಗಿತ್ತು ಇಂತ ಫ್ರೆಂಡ್ಶಿಪ್ ಬಿಟ್ಕೊಂಡು ತಲೆ ಮೇಲೆ ಚಪ್ಪಿ ಕಲ್ಲು ಹಾಕೊಂಡೆ ಸರ್ ಸುಮ್ಮನೆ ನೀ ಚೆನ್ನಾಗಿದ್ರೆ ಅವನು ಚೆನ್ನಾಗಿರ್ತಿದ್ದ ಮಾತಾಡ್ತಾನೆ ಪ್ರತಿಯೊಂದಕ್ಕೂ ಮುಖ ತುರಿಸ್ತಾ ಇರ್ತಾನೆ ಏಯ್ ನಿನ್ನ ಈಗ ಬರ್ಬರ್ತಾ ನಿನ್ನ ಮಾತುಗಳು ಜಾಸ್ತಿ ಆಯ್ತು ಅಲ್ಲ ಕಣೆ ನಿಮ್ಮ ಅಪ್ಪನ ಮನೆಯಿಂದ ಏನಾದರೂ ಗಂಟು ತಂದಿದ್ರೆ ನನಗೆ ಐಡಿಯಾ ಬಂದಿರೋದು ನೋಡ್ರಿ ನೋಡ್ರಿ ನಮ್ಮ ಅಪ್ಪ ವಿಷಯ ಇದ್ದೆ ಇಲ್ಲಿ ನಡೆಯೋದು ಬೇರೆ ಏನೇ ಏನೇ ಮಾಡ್ತೀಯಾ ಏನೇ ಮಾಡ್ತೀಯಾ ಏಯ್ ನೀ ಮಾಂಸಾ ಕೊಡ್ತೀನಿ ನಿನ್ನ ಏಯ್ ಹುಷಾರು ಇಂತ ಶ್ರೀಮಂತರ ಮನೆಗೆ
ನನ್ನನ್ನ ಕರ್ಕೊಂಡು ನಾವು ಬರದೆ ಮಾಡ್ತೀರಾ ನಿಮ್ಮ ಬಿಡಲ್ಲ ರೀ ಸತ್ತಂತೀನಿ ನಿಮ್ಮನ್ನ ಸತ್ತಂತೀನಿ ಸೀಮಡಕ್ಕೆ ಸತ್ತಂತೀನಿ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಾನ್ಫೆಷನ್ ಕಂಪ್ಲೀಟ್ ಕೊಟ್ಟು ವರ್ತಕ್ಕೆ ಕಿರಿಕಿರಿದ ನಾನು ಸಾಯಿಸ್ತಂತೀನಿ ಓಡಿ ಹೋಗ್ತೀನಿ ನಿನಗೆ ತಾಳಿ ಕಡ್ದಾಗಿಂದ ಇದೇ ರಾಮಾಯಣ ಆಗೋಯ್ತಲ್ಲ ನನ್ನ ಕೆರ ತಗೊಂಡು ನಾನೇ ಹೊಡ್ಕೊಳ್ಳಿ 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 ನನಗೆ ಬೆಳಿಗ್ಗೆನೆ ಬೆಳಿಗ್ಗೆ ಬಂದು ನಮ್ಮ ಮನೆಗೆ ಯಾಕೆ ನಾಯಿಗಳ ತರ ಕಿತ್ತಾಡ್ತಾ ಇದ್ದೀರಾ ದಡ್ಜನಗಳು ದಡ್ಜನಗಳು ನಾನು ಹಾಕಿರೋ ಒಂದು ಬಾಂಬ್ಗೆನೆ ಬೆಂಕಿ ಎತ್ಕೊಂಡು ಉರಿತಾ ಇದೆ ನಾನು ಇನ್ನೂ ಒಂದು ಬಾಂಬ್ ಹಾಕಿದ್ರೆ ಯಾರ ತಲೆ ಯಾರ ಕೈಯಲ್ಲಿ ಇರುತ್ತೋ ನನಗೆ ಗೊತ್ತಿಲ್ಲ ಪಿತಾಜಿ ಬಾ 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 ಮಗನೇ ಗಾಡಿ ಕೀ ತಗೊಳ್ಳಿ ಪಿತಾಜಿ ಗಾಡಿ ಕೀನ ಬಸ್ಸಲ್ಲಿ ಹೋಗ್ತೀನಿ ಯಾಕೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ ಅಯ್ಯೋ ದಡ್ಡ ಪೆಟ್ರೋಲ್ ಬಗ್ಗೆ ತಲೆ ಕೆಡಿಸ್ಕೊಂತ ಇದೀಯಾ ನನ್ನ ಕರೆ ತಗೊಂಡು ಯಾಕೆಂದ್ರೆ ನೀನು ನನಗೊಂಥರ ಕಂಪು ವೃಕ್ಷ ಇದ್ದ ಹಾಗೆ ಇವತ್ತು ನಾನ್ ನಿನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ದಿವಸ ನೀನ್ ನನ್ನ ಚೆನ್ನಾಗಿ ನೋಡ್ಕಂತೀಯ ನಿಜವಾಗ್ಲೂ ಮರಿ ಹುಟ್ಟಿದ್ದಕ್ಕೆ ಸಾರ್ಥಕಪ್ಪ ಏಯ್ ಪಾಪಿ ಮುಂಡೆದ್ದೆ ಅಲ್ಲೇ ನೀನು ಹೆತ್ತಿದೆಯಲ್ಲ ಆ ಕಿತ್ತೋಗಿರೋ ನನ್ನ ಮಗನ್ನ ಇಂಥ ಒಂದು ಹುಡುಗನಾದ್ರೂ ಎತ್ತಿದ್ರೆ ಅದಕ್ಕೆಲ್ಲ ಕಾರಣ ನೀವೇ ಏಯ್ ನಾನೇನೆ ಕಾರಣ ನೀವೇ ನನಗೆ ಇದ್ರೆ ಹೀರೋನಿಗೆ ನೋಡ್ಬೇಕಾಗತ್ತೆ ಪಿತಾಜಿ ಮಾತಾಜಿ ನಾವ್ ಔಟ್ ಬರ್ತೀನಿ ಇನ್ನಿವಿನ ಶಿರ್ವಚ್ಕೊಳ್ಳಿ ಒಡಿಮಗ 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 ಸಾಕು ಇಷ್ಟಕ್ಕೆಲ್ಲ ಕಾರಣ ಯಾರು ಆ ಹುಡುಗಿ ಅಲ್ವಾ ಆ ಹುಡುಗಿನ ಮುಗಿಸ್ಬಿಡು ನಾವಾದ್ರೂ ಯೋಚನೆ ಮಾಡಿದೇವಪ್ಪ ನಾವ್ ಹಿಂಗೆ ಮಾಡ್ತೀವಿ ಅಂತ ಗೊತ್ತಾಗಿ ಅವ್ರಿಬ್ರು ಏನ್ ಮಾಡಿದ್ರು ನಮ್ಮಿಬ್ರಿಗೆ ಏನಾದ್ರು ಆದ್ರೆ ನಮ್ಮ ಅಪ್ಪ ಅಮ್ಮನೇ ಕಾರಣ ಅಂತ ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ಟು ಸಾಯ್ತೀವಿ ಅಂತಂದ್ರು ಅಯ್ಯೋ ಇಂಥ ಮಕ್ಳು ಬದುಕಿದ್ರೆಷ್ಟು ಸತ್ತರೆಷ್ಟು ಒಂದ್ ಕೆಲಸ ಮಾಡು ತಿಟ್ಟಿಂಗ್ ಹಾಕ್ಸ್ಬಿಡು ಏನ್ ರಣ ಇಂತ ಮಾತಾಡ್ಬಿಟ್ರಿ ಎತ್ತ ಮಗ ಬದುಕಿರುವಾಗ ಯಾರು ತಿಟ್ಟಿ ಊಟ ಹಾಕಿಸ್ತಾರ ಇಲ್ಲ 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 ನೀವು ತಪ್ಪು ಮಾಡ್ತಾ ಇರೋದು ನೀವ್ ಹೀಗ್ ಮಾಡಿದ್ರೆ ಬೇರೆ ಮಕ್ಳು ಭಯ ಬಿದ್ದು ಬಿಡ್ತಾರೆ ನಮ್ಮ ಅಪ್ಪ ಅಮ್ಮರು ನಮಗೂ ಹಿಂಗೆ ಅಲ್ಲಿ ಮಾಡ್ಬಿಡ್ತಾರೋ ಅಂತ ನಡಿ ನಡಿ ತಿಟ್ಟಿ ಊಟ ರೆಡಿ ಮಾಡಿಸ್ ನಡಿ ನಮ್ಮನ್ನು ಕರೆಯೋದು ಮರಿಬೇಡ ನಡಿ ನಡಿ ನಡಿಯಪ್ಪ ನೀನು ನಡಿಯ ಎಲ್ಲೋ ಅಂಡ್ ಬ್ಲಾಕ್ ವಿತ್ ಬೈಕ್ ಕಾಂಟ್ರಾಸ್ಟ್ ಗೆಟಪ್ ರೈಟ್ ನಾ ಮಗ ಹಾಯ್ ಏನ್ ತಿನ್ನು ಈ ನಡುವೆ ನಿನ್ ಸಿಗ್ಲೂ ಇಲ್ಲ ಪಾರ್ಟಿನೂ ಕೊಡ್ಲಿಲ್ಲ ದಿಲ್ದಾರ್ ಆಗಿರೋ ನೀನೇ ಹೀಗ್ ಮಾಡಿದ್ರೆ ಹೇಗೆ ಅದಕ್ಕೆ ಇವ್ ಸಮಸ್ಯೆ ಮಾಡ ನಾನ್ ಪಾರ್ಟಿ ಕೊಡ್ತೀನಿ ಬಾ ಸುಮ್ನೆ ನಿಂತ್ಕೊಳ್ಳಯ್ಯ ಪಾರ್ಟಿ ತಾನೇ ಚಿನ್ನು ನಿನ್ಗಿಲ್ದಿರ ಪಾರ್ಟಿ ಯಾರಿಗೆ ನಾನು ಜೊತೆ ಇದ್ರೆ ನಿನ್ ಜೋಬಲ್ ಕೋಟ್ ಇದ್ದಂಗಲ್ವಾ ಇಲ್ಲಿ ಪಾಕೆಟ್ ಕಾಣಿಸ್ತಾ ಇಲ್ಲ ಚಿನ್ನ ಅಂತೆ ಡೈಮಂಡ್ ಅಂತೆ ಇನ್ನು ಏನೇನ್ ಕರೀತಾರೋ ಏನು ಅನ್ನೋಡ್ತಿದ್ಯಾ ಇಲ್ಲಿ ನೋಡಲೇ ಸಿಕ್ತೀನಪ್ಪಿ ಆ ಕ್ಲಾಸ್ ಅಲ್ಲಿ ನಾನು ಇರ್ತೀನಿ ಅಮ್ಮು ನೀನ್ ಯಾಕಲ್ಲ ವೇಸ್ಟ್ ಮಾಡಿ ನಾನು ವೇಸ್ಟ್ ಮಾಡಿನಾ ಟೇಸ್ಟ್ ಹೇಳ್ದಾರೋ ನನ್ ಮಕ್ಕಳು ವೇಸ್ಟ್ ಫೆಲಕ್ ಸಮಾನ ಅಂದ್ರೆ ಏನರ್ಥ ಲೇ ನಿನಕ್ಕಿಂತ ಒಳ್ಳೆ ಡ್ರೆಸ್ ಹಾಕಿದೀನಿ ನೀನು ಗಾಡಿ ಇಟ್ಟಿದ್ಯಾ ನಾನು ಕಾರ್ ಇಟ್ಟಿದ್ದೀನಿ ನೀನು ಡಬ್ಬಾ ಮೊಬೈಲ್ ಇಟ್ಟಿದ್ಯಾ ನಾನು ಕಾಸ್ಟ್ಲಿ ಮೊಬೈಲ್ ಇಟ್ಟಿದ್ದೀನಿ ತಿಳ್ಕೊಳ್ಳಿ ಗೊತ್ತಾಯ್ತಾ ಎಲ್ಲ ಇದ್ರೇನ್ ಪ್ರಯೋಜನ ಒಳ್ಳೆ ಹಾಲ್ಟ್ ಇರ್ಬೇಕಲ್ವಾ ಅಂದ್ರೇನು ನಂದು ಕಿತ್ತೋಗಿರೋ ಆಟ ವಿಶ್ವ ನಂಗ್ ಗೊತ್ತಿಲ್ಲಪ್ಪ ಹಲ್ಲುಡಲ್ಲೆ ಅವಳು ಬರ್ತಿದ್ದಾಳಲ್ಲ ಅವಳು ಕೇಳಿ ತಿಳ್ಕೊಂಬರಿ ಎಕ್ಸ್ಕ್ಯೂಸ್ ಮೀ ಸೈಟ್ ಪ್ಲೀಸ್ ಯಾಕಲ್ಲ ಅಲ್ಲ ರೀ ಯಾಕ್ರಿ ಹೊಡೆದ್ರಿ ನಾನ್ ನೋಡಕ್ ಚೆನ್ನಾಗಿಲ್ವಾ ಚೆನ್ನಾಗಿದ್ಯಾ ಕಣ ಬಟ್ ಬಿಹೇವಿಯರ್ ಚೆನ್ನಾಗಿಲ್ಲ ಇವನ್ ನೋಡಿದ್ರೆ ಆಟ ಚೆನ್ನಾಗಿಲ್ಲ ಅಂತಾರೆ ನೀವ್ ನೋಡಿದ್ರೆ ಬಿಹೇವಿಯರೇ ಸರಿ ಇಲ್ಲ ಅಂತೀರಿ ಲವ್ ಮಾಡಕ್ಕೆ ಇನ್ನು ಏನೇನ್ ಸರಿ ಇರ್ಬೇಕು ಹಾಳಾದ್ದು ಎಲ್ಲಾದಕ್ಕೂ ಟ್ರೈನಿಂಗ್ ಇದೆ ಈ ಲವ್ ಟ್ರೈನಿಂಗ್ ಇದ್ಬಿಟ್ಟಿದ್ರೆ ಪ್ರಾಬ್ಲಮ್ ಇರ್ತಾ ಇಲ್ಲವೇ ಅದು ಬ್ಲಡ್ ಅಲ್ಲಿ ಬರ್ಬೇಕಲ್ಲ ಲಾಲ್ ಬಾಗಲ್ಲಿ ಲವ್ ತಪ್ಪಿಕೊಂಡಾಗೆ ತಪ್ಕೊಂಡ್ಬಿಟ್ಟವ್ರಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ವೇ ಹಿಂಗಾದ್ರೂ ಮಾಡಿ ಇವಳು ಮುಂದೆ ಲೆವೆಲ್ ತೋರಿಸ್ಕೋಬೇಕಲ್ಲ ಲೈ ಹಾ ಇನ್ನ ಕಿತ್ತೋಗಿರೋ ಗಾಡಿ ಇಟ್ಕೊಂಡಿದ್ಯಲ್ಲೋ ನಂತರ ಕಾರ್ ಇಟ್ಕೊಳ್ಳೋ ಮುಟ್ಟಾಳ ಅಲ್ಲೇ ತಪ್ಪಿಕೊಂಡಿರೋದ್ ನೀನು ಹೆಂಗಪ್ಪ ಕಾರ್ ಅಲ್ಲ ಆದ್ರೆ ಈ ತರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಾಗುತ್ತೆ ಹೌದಾ ಅದೇ ಬೈಕ್ ಅಲ್ಲ ಆದ್ರೆ ಆರಾಮಾಗಿ ಜಾಲಿಯಾಗಿ ಹಂಪಿಂಗ್ ಜಂಪಿಂಗ್ ಅಲ್ಲಿ ಎಲ್ ಮಣ್ಮಯ ಆದ್ರೆ ಅಲ್ಲ ಬೆಳಿಗ್ಗೆ ಮನೇಲಿ ಎರಡು ಬಾಂಬ್ ಇಟ್ಟೆ ತಲೆಗಳೇ ಉಳ್ಳ ಮೂಮೆಂಟ್ ಅಲ್ಲಿ ಇತ್ತು ಇವನಿಗೆ ಒಂದು ಬಾಂಬ್ ಇಟ್ಟೆ ಇನ್ ನೀವನ್ನ ಆ ಭಗವಂತನೇ ಕಾಪಾಡ್ಬೇಕಪ್ಪ ತರ 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 ಬಂತರ
ಏನ್ ಮುಖ ನೋಡ್ತಿದ್ದೀರಾ? ಯಾವತ್ತಾದ್ರೂ ಹಿಂಗ್ ಹೋಗಿದ್ದೀರಾ? ಇಲ್ಲಿ ಯಾರು ಇಲ್ಲ ನಂತರ ಹೈ ತರ 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 ಹಾಯ್ 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 ಏ ಸಂಗೀತ ಏ ಸಂಗೀತ ಅಲ್ಲ ಬರೀ ಸಂಗೀತ ನಮ್ಮ ಅಣ್ಣ ಕಣೋ ನೋಡಲ್ ಹೋಗ್ಬೇಕಾದ್ರೆ ಸುಮ್ಮನೆ ಇದ್ದೆ ಎಲ್ರು ಕೇಳುತ್ತಿದ್ದೆ ಈಗ ಅಂತ ಅಲ್ಲ ಕಣ ವಿಶ್ವ, ಗೆಟಪ್ ಏನೋ ಚೇಂಜ್ ಓಕೆ, ಆದ್ರೆ ಯಾಕೋ ಶೇಪ್ ನಿಕಲ್ ಆದಂಗಿದ್ಯಲ್ಲ, ಯಾಕೆ? ಏನಿಲ್ಲ ಕಣ, ಒಂದ್ ಸ್ಮಾಲ್ ಮ್ಯಾಟರ್ ಅಷ್ಟೇ. ಮ್ಯಾಟರ್ ಮಾಡಕ್ ಮೀಟರ್ ಬೇಕಮ್ಮ. ಹಲೋ, ಸಿಕ್ಕಾಬಟ್ಟೆ ಎಗರಾಡ್ತಿದ್ಯಂತ ನೀನೇನ್ ಐಶ್ವರ್ಯ ರೈನಾ? ಫೋನು ನಿಮ್ ವಾಯ್ಸ್ ಕೇಳಿದ್ರೆ ಒಳ್ಳೆ ಹುಡುಗನ್ ತರ ಇದ್ದೀರಾ. ಒಳ್ಳೆ ಹುಡುಗ ಏನು, ಒಳ್ಳೆ ಹುಡುಗನೇ. ಹಾಗಾದ್ರೆ ನಾನು ನಿಮ್ ಫ್ರೆಂಡ್ ಆಗ್ಬಹುದಾ? ಓಕೆ. ನಿಮ್ಗೋಸ್ಕರ ಕಾಯ್ತಿರ್ತೀನಿ, ಬೇಗ ಬರ್ತೀರಾ? ಓಕೆ ಬಾಯ್. ವಿಶ್ವ, ನಿನ್ ಗರ್ಲ್ ಫ್ರೆಂಡ್ಸ್ ನ ಸರ್ಚ್ ಮಾಡಿ ಸರ್ಚ್ ಮಾಡಿ ಒದೆ ತಿಂತ್ಯಾ. ನಾನ್ ಸರ್ಚ್ ಮಾಡಿದ್ರೆ ನನ್ನ ಹತ್ರ ಬರ್ತಾರೆ. ವಿಶ್ವ, ಅವಳು ಬ್ಯೂಟಿಫುಲ್ ವಾಯ್ಸ್ ಕೇಳ್ತಾ ಇದ್ರೆ ಅವಳು ಸೂಪರ್ ಪ್ರಶಾಂತ್. ಥ್ಯಾಂಕ್ ಯು. ಯಾಕೆ ನಂದನ್ ಕೈಯಲ್ವಾ? ನೀನೇನ್ ಘನಂದಾರಿ ಕೆಲಸ ಮಾಡಿದ್ಯ ಅಂತ ಕೈಕೊಂಡ್ಲಿ. This is too bad. ನಾನು ಏನಾದ್ರೂ ಸಾಧನೆ ಮಾಡಿ ನನ್ನ ಈ ಕೈಯನ್ನ ಅವಳ ಕೈ ಕೊಡ್ಲೇಬೇಕು. ನಿನಗೋಸ್ಕರ ನಾನು ಪ್ರಾಣ ಕೊಡ್ತೀನಿ. ಐ ಲವ್ ಯು ಚಿನ್ನು, ನನ್ ನಂಬು ಚಿನ್ನು. ಅವತ್ತೆ ಹೇಳಿಲ್ವೇನೋ ನಾನ್ ನಿಂಗೆ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ನನ್ ಪ್ರಾಣ ತಿಂತೀಯಲ್ಲೋ. ನನ್ ನೀನಿಲ್ಲ ಅಂದ್ಮೇಲೆ ನನ್ ಲೈಫ್ ವೇಸ್ಟ್ ಆಗಲ್ಲ ಅಂದ್ಬೇಡ ರದ. ನೀನ್ ತುಂಬಾ ಹಚ್ಕೊಂಡ್ಬಿಟ್ಟಿದೀನಿ. ನೀನಿಲ್ಲ ಅಂದ್ರೆ ನನ್ ಬದುಕಿರಲ್ಲ ರದ. ನಿನ್ ತಿಂಗಳ ಸಂಬಳ ನನ್ ದಿನ ಖರ್ಚಿಗಾಗಲ್ಲ, ಗೊತ್ತಾ? ಇವನ್ ಯಾರಪ್ಪ? ಯಾಕಡೆ ಹೊಡಿತಾ ಇದ್ದೀರಾ ನನ್ನ ಗುಂಡು? ಕಾನ್ ಏನ್ ಮಾಡ್ತಿದ್ಯಾ? ಲವ್ ಮಾಡ್ತಾ ಇದ್ದೀನಿ. ಲವ್? 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 ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಪಾಪ, ಡಿಸೆಂಟ್ ಆಗಿರೋ ಹುಡುಗಿಗೆ ಇಷ್ಟೇ ಕೊಡ್ತೀಯಾ? ಇಷ್ಟೇ ಕೊಡ್ತೀಯಾ? ಏ, ಏನು ಲವ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಲವ್ ಮಾಡೋದು ಹೆಂಗೇನ್ ಗೊತ್ತಲ್ಲ ನನ್ಗೆ? ಹೃದಯ ಹೃದಯ ಎರಡು ಸೇರಿದ್ರೇನೆ ಲವ್. ಆದ್ರೆ ಅದನ್ನ ಬಿಟ್ಬಿಟ್ಟು ನೀನೇನ್ ಮಾಡ್ತಿದ್ಯಾ? ಏನ್ ಗುರಾಯಿಸ್ತಾ ಇದ್ಯಾ? ನಾನ್ ಯಾರು ಗೊತ್ತಾ? ಗೊತ್ತಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್ ಸಂಸ್ಕರಣ ಪಕ್ಕಿನ ಪಕ್ಕದ ಮನೇಲಿ ಬಾಡ್ಗೆಲ್ಲಿದೆ ಅಂತ ಹೇಳೋ ಅಷ್ಟ ಹೊಟ್ಬಿಟ್ಟ ಹೆಂಗೆ ನಾನು? ಫಸ್ಟ್ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಅಯ್ಯೋ ಅಕ್ಕ, ಈ ರೀತಿ ಹೊಡ್ಬಿಟ್ಟ ಅಲ್ಲಕ್ಕ. ಯಾಕಕ್ಕ? ಅವನು ನನ್ ಲವರ್ ಕಣಲ್ಲ ಗುಬೆ. ಮತ್ತೆ ಇಷ್ಟನ್ನ ಜಗಳ ಆಡ್ತಿದ್ರಿ? ಅವನು ನನ್ನ ಕಾಡಿ ಬೇಡಿ ಹೊಗಳಿ ಅಟ್ಟಿಕೇರಿಸ್ಲಿ ಅಂತೇಳಿ ಈ ತರ ಮಾಡ್ದೆ ಕಣಲ್ಲೋ ಗೂಬೆ. ಈ ತರ ಲವ್ ಮಾಡ್ತೀರಕ್ಕ? ಹೂ ಕಣಲ್ಲೋ, ಇದನ್ ನೋಡಿ ನೀನ್ ಕಲ್ತ್ಕೋ. ಸದ್ಯ ಬೆಳಿಗ್ಗೆ ಮುಖ ತುಳಿದಿರಲಿಲ್ಲ, ಫ್ರೆಶ್ ಆಯ್ತು. ಅಣ್ಣ, ತಗೊಳ್ಳೋಣ ಬಡ್ಡಿ ಕಾಸು. ವಿಶ್ವಯಲ್ಲಿ ಕ್ಯಾಂಟೀನ್ ಇದ್ದಾನೆ. ಎಷ್ಟು ಜನಕ್ಕೆ ನಾನು ದುಡ್ಡು ಕೊಟ್ಟಿದ್ದೀನಿ ಗೊತ್ತಾ? ಅಣ್ಣ, ನನಗೂ ಸ್ವಲ್ಪ ಕೊಡೋಣ. ಲೇ ಬೆಗ್ಗರ್, ಸಾಯಂಕಾಲ ಬಾ ಹೋಗಲ್ಲ. ನನ್ ಮೇಲೂ ಸ್ವಲ್ಪ ದಯಕರಣೆ ಇರ್ಲಣ. ಸ್ವಲ್ಪ ನೋಡ್ಕೋತೀನಿ, ಜಸ್ಟ್ ಎ ಮಿನಿಟ್. ಅಣ್ಣ ನೀವ ಅಣ್ಣ, ಅದು ನಿಮ್ ವಾಯ್ಸ್ ಸ್ವಲ್ಪ ಚೇಂಜ್ ಇತ್ತು ಅದಕ್ಕೆ ಗೊತ್ತಾಗಿಲ್ಲ. ಸರಿ ಅಣ್ಣ, ಸ್ವಲ್ಪ ಬಿಸ್ನೆಸ್ ಬೆಟ್ರು. ಅದು ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಚಡ್ಡಿನೇ ಹಾಕೊಂಡಿಲ್ಲ, ನಾಳೆ ಕೊಡ್ತೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಹುಡುಗರು ಯಾರು ಪ್ಯಾಂಟ್ ಹಾಕಿ ಒಳಗಡೆ ಚಡ್ಡಿ ಹಾಕಲ್ಲ. ಮೊದಲು ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸ್ವಲ್ಪ ಬರ್ರವ ಇಲ್ಲಿ. ಅಣ್ಣ, ಹುಡುಗಿರ್ನ ಕರಿತಾ ಇದ್ದೀರಾ? ಯಾಕಂದ್ರ ಹೆಣ್ಮಕ್ಳು ಮುಂದೆ ಇಟ್ಕೊಂಡು ಹಿಂದೆ ಬಡದ್ರ ಒಳಗಿನ ದುಡ್ಡು ಪಳ 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 ಸವಾಸನೆ ಬಿಡ ತಗೊಳ್ಳಿ. ನೋಡ್ದ ಹೆಂಗ್ ವಸೂಲಿ ಮಾಡ್ದೆ?
ಮಾತಾಡನೆ ಬಡ್ಡಿ ಕಿತ್ಬಿಟ್ಟ ಐತ ಐತಿನಿ ಲೇತಮ್ಮ ಇನ್ನು ಒಂದು ವಾರ ಆದ್ಮ್ಯಾಕ ಅಸಲು ಬಡ್ಡಿ ಎರಡು ಕೊಡ್ಬೇಕು ಇಲ್ಲ ಅಂದ್ರೆ ಟಿ ಸಿ ಮಾಸ್ ಕಾರ್ಡ್ ಕಿತ್ಕೊಂಡು ಹೋಗಿ ಒಳಗ ಸುಟ್ಟು ಬಿಡ್ತೀನಿ ತಿಳಿತಿಲ್ಲ ಈ ಟೈಮ್ ಆಯ್ತು ಬರ್ತೀನಿ ಓಕೆ ಗೆಟ್ ಅಪ್ ವಿಶ್ವ ಅಲ್ಲ ಕಣ ವಿಶ್ವ ಏನ ನಿಂದಿಲ್ಲ ವಾಚ್ಮನ್ ಹತ್ರನು ಕಿರಿಕ ಸಾಲ ಮಾಡಿ ಶೋಕಿ ಮಾಡಂತದ್ದು ಏನಪ್ಪ ಅಂದ್ರೆ ಏನು ನೀವು ಮಾತ್ರ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಒಳ್ಳೊಳ್ಳೆ ಬೈಕಲ್ಲಿ ಓಡಾಡ್ಬೇಕು ನಾವು ಮಾತ್ರ ಹಾಳಾಗೋಗ್ಬಿಡ್ಬೇಕಲ್ಲ ಇಷ್ಟೆಲ್ಲ ಗೊತ್ತಾಗುತ್ತೆ ಕಣೋ ನಿಮ್ ನಿಮ್ ಬಟ್ಟೆನಲ್ಲಿ ಎಷ್ಟೆಷ್ಟು ಫೈರ್ ಇದೆ ಅಂತ ನಮಸ್ತೆ ಸರ್ ಕರೆಕ್ಟ್ ನಮಸ್ಕಾರ ಹುಡಿಯೋ ನಮಸ್ತೆ ಸರ್ ಕರೆಕ್ಟ್ ಹುಡಿಯೋ ನಮಸ್ತೆ ಸರ್ ಎನ್ ಸಿ ಸಿ ಲೆವೆಲ್ ಅಲ್ಲಿ ಬಡಿಯಲೆ ನಮಸ್ತೆ ಸರ್ ಅದು ಅದೇ ಫಲ ಬಿಡು ಕಂಟಿನ್ಯೂ ಲೋ ವಿಶ್ವ ಯಾರು ಒಳ್ಳೇದು ಹೇಳ್ತಾರೋ ಅವ್ರು ಕೆಡ್ದ ಕಾಣೋದು ಸಹಜ ಓಕೆ ಇನ್ನ ಸಾಲ ಮಾಡು ಇನ್ನ ಶೋಕಿ ಮಾಡು ಇಡೀ ಕಾಲೇಜ್ಗೆ ಸೂಪರ್ ಸ್ಟಾರ್ ಆಗಪ್ಪ ಓಕೆ ವಿಶ್ವ ನಿಮ್ಗೆ ವಿಶ್ವ ನಮ್ಗೆ 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 ಕಾಸು ಕೊಟ್ಬಿಟ್ಟು ಯಾಕೆ ಜೈ ಎನ್ಸ್ಕೋತಾರೆ ಅಂತ ನನಗೆ ಇವತ್ತು ಗೊತ್ತಾಗ್ತಾ ಇದೆ ಕಿತ್ಕೊಂಡ್ರು ಜೈ ಅಂಡ್ ವಿಶ್ವ ನಮ್ಗೆ ಗೂಬೆ ನನ್ನ ಮಗನೇ ಕಣ್ ಕಾಣಿಸಲ್ವ ಸೈಡ್ ಹೋಗಲ್ಲ ಏ ಚಿ ಗೂಬೆ ನನ್ನ ಮಗನೇ ಇದು ಬಾರಲ್ಲ ಅಣ್ಣ ನೀನ ಅಣ್ಣ ನಮಸ್ಕಾರ ಅಣ್ಣ ಇರ್ಲಿ ಏನಿದು ಅಣ್ಣ ಅದು ವಿಶ್ವಣ್ಣನ್ ಅವ್ರಿಗೆ ಜೈವಾಗ್ಲಿ ಅಯ್ಯ ನೀನ ಮುಖಕ್ಕೆ ತೆಗಿಯೋ ರೊಕ್ಕ ಓ ಎಷ್ಟಾಗಿದೆ 2 ಲಕ್ಷ ಜಾಸ್ತಿ ಆಯ್ತಣ್ಣ ಈ ನಾಟಕ ಮಾಡ್ತೇ ಅಂತ ನೀವು ರೊಕ್ಕ ಕೊಟ್ಟಾಗ ಒಂದ್ಸಾರಿ ಸ್ಟಾಂಪ್ ಪೇಪರ್ ಮೇಲೆ ನೀನ್ ಸಿಗ್ನೇಚರ್ ತಗೊಂಡಿನಿ ಟೋಪಿ ಹತ್ತು ಇನ್ನು 3 ದಿವಸ ಕೊಡ್ಲಿಲ್ಲ ಅಂದ್ರ ಹಾಕೊಂಡ್ ರೂಪ್ತೀನಿ ಗೊತ್ತಲ್ಲ ನಮ್ಮ ಸ್ಟೈಲ್ ಒಂದ್ ವೇಳೆ ನೀ ಅದಕ್ಕೂ ಬಗ್ಲಿಲ್ಲ ಅಂದ್ರ ಅಂದ್ರೆ ನೀನು ಟಿ ಸಿ ಮಾಸ್ ಕಾರ್ಡ್ ಹೋಯ್ದು ಯಾರಿಗಾರ ಮಾರ್ತೀನಿ ಒಂದ್ ವೇಳೆ ಯಾರು ತಗೊಳ್ಳಿಲ್ಲ ಅಂದ್ರ ಒಲ್ಯಾಗ ಹಾಕಿ ಟೀ ಮಾಡಿ ಕುಡಿತೀನಿ ಅಣ್ಣ ಹುಚ್ಚು ಬಾಯಿ ಏನಿದು ಅಣ್ಣ ವಿಶ್ವಣ್ಣನ ಅವ್ರಿಗೆ ಜೈವಾಗ್ಲಿ ಮಾರಿ ನೋಡು ಹಾಕೋಕೊಳ್ಳಾಗ ಅಣ್ಣ ಹಾಕೋತೀನಿ ಬಿಡಿ ಅಣ್ಣ ಲೈ ಕಾರ್ ತಗೊಂಡ್ ಬಂದ್ರು ನಿಂತ್ಕೋ ಹಂಗ ಅಣ್ಣ ಲೇ ಮಗನ ಕಾರ್ ಸೇರಿ 1.5 ಲಕ್ಷ ಕಾರು ಸೇರಿನ ದುಡ್ಡು ಖಾಲಿ ಆಗ್ತಿದ್ದಂಗೆ ರೈಟು ಲೆಫ್ಟ್ ಖಾಲಿ ಆಗೋಗ್ಬಿಟ್ರು ಅದಕ್ಕೆ ನಾನು ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಸಾಲ ಮಾಡಿ ಶೀಲ ಕಳ್ಕೊಬೇಡಿ ಅಂತ ಮನ ಮುಚ್ಕೊಳಕ್ಕೆ ಇದೊಂದು ಬೋರ್ಡ್ ಬಿಟ್ಟವ್ರೆ ಸೆನ್ಸಾರ್ ಇಲಿಪಸಣ ಇಲಿಪಸಣ ಇಲಿಪಸ ಏನ್ ಸಮಾಚಾರ ಬೆಳಿ ಬೆಳಿಗ್ಗೆನೆ ಪ್ರಶಾಂತ್ ನ ವಿಷಯ ಮಾತಾಡೋಣ ಅಂತ ಬಂದೆ ಒಂದ್ ನಿಮಿಷ ಹಲೋ ಶ್ರೀಕಂಠ ಎಲ್ಲಿದ್ಯಪ್ಪ ಒಂದು ಕೆಲಸ ಮಾಡು ಇಮ್ಮಿಡಿಯೇಟ್ ನೀನ್ ಎತ್ತಿನ ಎತ್ತ ಹಾಕೊಂಡು ಸ್ಪೀಡ್ ಆಗಿ ರಪಾ 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 ಅಂತ ಮನೆ ಹತ್ರ ಬಂದ್ಬಿಡು ಸುರಜ್ಕೋ ಸುರಜ್ಕೋ ಅದೇ ಅಮೇರಿಕಾ ಬಾರಪ್ಪ ಬಾ ಕುಲಪುತ್ರ ಒಳ್ಳೆ ಟೈಮ್ ಬಂದಿದ್ಯಾ ಬಾ 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 ಸೂರಜ್ ಕಳಪ್ಪ ಹೋಲ್ಸೇಲ್ ಆಗಿ ಕೋಟ್ಯಾಂತರ ರೂಪಾಯಿ ಇರುವಂತ ಮನೆ ಒಬ್ಳೆ ಮಗಳು ಅಮೇರಿಕದಲ್ಲಿ ಇದಾರೆ ನೋಡು ನನ್ ಮಾತು ಕೊಟ್ಟು ಬಂದಿದ್ದೀನಿ ದಯವಿಟ್ಟು ನನ್ ಮಾತು ಉಳ್ಸಪ್ಪ ಮದ್ವೆ ಪಿಕ್ಸ್ ಅಂತ ತಿಳ್ಕೋ ಹೋಗಿ ಹೋಗಿ ಇಂತ ಸಂಬಂಧ ನಾನೇನಾದ್ರು ಬಿಟ್ಟೆ ಇಂತ ಹಿತೈಷಿಗಳು ಮದ್ಯದೋಡಲ್ಲಿ ನಿಲ್ಸಿ ಕೆರಾ ತಗೊಂಡು ರಪಾ ರಪ ರಪಾ ರಪ ಅಂತ ಹೊಡಿತಾರ್ಕೋಣ ಇನ್ಯಾಕ್ ಟೈಮ್ ವೇಸ್ಟ್ ಮಾಡ್ತೀಯ ತಗೋ ಶುರುವಚ್ಕೋ ನಮ್ಮಗ ಸರಿಯಾಗಿದ್ದಿದ್ರೆ ನಾವು ಫಾರಿನ್ ನಲ್ಲಿರೋ ಕೋಟ್ಯಾಧಿಪತಿಗಳ ಜೊತೆ ಸಂಬಂಧ ಬೆಳೆಸಬಹುದಾಗಿತ್ತಲ್ಲ ನಮಸ್ಕಾರ ಅಣ್ಣ ಅದು ನಿಮ್ ಬಗ್ಗೆ ಎಲ್ಲ ಹೇಳಿನ ಅಣ್ಣ ನಾಳೆನೆ ಬರ್ತಾರಣ ಓಕೆ ಅಣ್ಣ ಓಕೆ ಏನಪ್ಪ ಪ್ರಶಾಂತ ಈ ಮದುವೆ ನಿನ್ಗೆ ಒಪ್ಪಿಗೆನಾ ಪಿತಾಜಿ ನೀವೆಂತ ಹುಡುಗಿನ ತೋರಿಸ್ತಿರೋ ಅಂತ ಹುಡುಗಿನ ಮದುವೆ ಆಗ್ತೀನಿ ಯಾಕಂದ್ರೆ ನೀವೆತ್ತು ಒತ್ತು ಬೆಳೆಸಿದಿರಲ್ಲ ನಿಮ್ಮ ಆಸೆ ನೆರವೇರಿಸೋದು ನನ್ನ ಕರ್ತವ್ಯ ಓ ಶ್ರೀಕಂಠ ನೋಡಯ್ಯ ನೋಡಯ್ಯ ಆ ಪ್ರಶಾಂತ್ ಒಂದೇ ಒಂದ್ ಕಿವಿ ಮಾತು ಇನ್ ಮೇಲೆ ನೀನ್ ಯಾವತ್ತು ಲೋ ಲೆವೆಲ್ ಥಿಂಕ್ ಮಾಡ್ಲೇಬಾರ್ದು ಎಲ್ಲ ಹೈ ಲೆವೆಲ್ ಅಲ್ಲೇ ಥಿಂಕ್ ಮಾಡ್ಬೇಕು ಸರಿ ಪಿತಾಜಿ ಒಳ್ಳೇದಾಗ ವೆಂಕಟೇಶ್ ನಾವಿನ್ ಹೊರತೀವಪ್ಪ ಏ ಕೂತಳಿ ಕೂತಳಿ ಇಷ್ಟು ಬೇಗ ಎಲ್ಲಿ ಹೋಗ್ತೀರಾ ಇವ್ರಿಬ್ರು ಯಾಕೆ ಹೋಗ್ಬಿಟ್ರೆ ರಾತ್ರಿ ಎಲ್ಲ ನಿಮ್ ನಿದ್ದೆ ಬರ್ತದ ಇರ್ತೀನಿ ನೋಡಿ ಪಟಾಕಿನ ಯಾಕಯ್ಯ ಶ್ರೀಕಂಠ ನನ್ನ ಮಗನಿಗೆ ಉತ್ತಮವಾದ ಸಂಬಂಧ ಸಿಕ್ತು ಅಂತ ಬೇಜಾರೆ ನೀನು ನಿನ್ ಹೆಂಡತಿ ಕರೆಕ್ಟ್ ಆಗಿದ್ರೆ ಇದಕ್ಕಿಂತ ಉತ್ತಮವಾದ ಸಂಬಂಧ ಸಿಕ್ತಿರ್ಲಿಲ್ಲ ಎಲ್ಲ ಮಾಡಿದೋ ಇಲ್ಲಿ ಕೂತಿದ್ದಾರೆ ಈ ಮೂತಾಗಿ ಮಾಡಿದ ನಾನು ಇಲ್ಲದೆ ನಿನ್ನ ಮಡಿಕೆಯಲ್ಲಿ ಬೇರೆನೆ ಬೇಯಲ್ವಲ್ಲಿ ತಗೋತೀಯ ರೂಪ್ತೀಯ ತಗೋತೀಯ ರೂಪ್ತೀಯ ಬೇರೆ ಕೆಲಸ ನೀಡಿದ್ರೆ ಸಾಕು ನಾನು ಅವತ್ತು ನಾನು ನೋಡ್ತಾನೆ ಇದೀನಿ ಬಂದಾಗೆಲ್ಲ ಗಂಡಾಡಿದ್ವಿ ಕಿತ್ತಗಳಾಗೋಯ್ತು ಹಿಂಗೆ ಆಡಿದ್ರೆ ಕುತ್ಕೊಳ್ಳೋದು ಆಚೆ ತಳ್ಳಿ ಬಿಡ್ತಾರೆ ಫೋನ್ ಮಾಡಿ ಕರಿತೀಯ ಕುತ್ಕೊಳ್ಳೋದು ಆಚೆ ತಳ್ತೀನಿ ಅಂತೀಯ ನಡಿಯ ನಮ್ಮ ಬಡ್ಡಿ ದುಡ್ಡು ಇರ್ಲಿ
ಲೋ ಶಿಷ್ಯ ಅಣ್ಣ ವಿಸ್ಮಿನ ಏನಾದ್ರೂ ನೋಡ್ದೇನೋ ನಮ್ದಕ್ಕೆ ಇಲ್ಲಿದ್ದಾವ್ ಅವ್ರದಕ್ಕೆ ಅಲ್ಲಿದ್ದಾವ್ ಈಗ ನಮ್ದಕ್ಕೆ ಅವ್ರದಕ್ಕೆ ಏನ್ ಕೊಡ್ತಾರೆ ಅಂತ ನೀವೇ ನೋಡ್ತಾವ್ ಸಲಾಂ ಅಲೈಕುಂ ಸ್ವಲ್ಪ ಈ ಬುಗ್ಗೆ ಇಟ್ಕೋತಾರೆ ಯಾಕವಾ ಇಟ್ಕೊಳ್ಳಿ ಅಣ್ಣ ನಿಮ್ದು ವಿಶ್ವಾಗಿ ಹಣ್ಣಾಗಿ ಹುಡುಕ್ತಾ ಇದಾರೆ ನೋಡ್ದೇನ ಅರೇ ಅಣ್ಣ ನಮ್ದು ಅವ್ರಿಗೆ ಹುಡುಕ್ತಾ ಇದಾರೆ ಅವ್ರದ್ದು ನಮ್ಗೆ ಮೂರು ನಾಮಾಗಿ ಹಾಕ್ಬಿಟ್ಟು ಹೊರಟೋಗಿದ್ದಾರೆ ಅಣ್ಣ ಅಯ್ಯೋ ಖಜೆ ಕಾಂಜಿ ಪಿಜಿ ಲೋಪರ್ ನನ್ನ ಮಗ ನೀನ್ ಯಾಕೆ ಹುಡುಕ್ತಿ ಹೋಗವಾ ಕಡೆ ಅಣ್ಣ ಅವ್ರಿಗೆ ನೀನು ಆ ರೀತಿ ಎಲ್ಲ ಬೈಬಾರ್ದು ಗೊತ್ತು ಅಯ್ಯೋ ಬೈಬೇಡ ಅಂತ ಮತ್ತೆ ಹುಡುಕ್ತೀನಿ ಅಂತ ಏನ ಬೇಕಾದ್ನಿಂದ ನಮ್ದು ಹತ್ರ ಅವರು 25,000 ರೂಪಾಯಿಗೆ ಸಾಲ ತಗೊಂಡ್ಬಿಟ್ಟು ಓಡೋಗ್ಬಿಟ್ಟು ಯಾವ್ದು ಹಾಲ್ದು ಬಾವಿನಲ್ಲಿ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ ಅಯ್ಯೋ ಅಪ್ಪ 50,000 ಹೋಯ್ತಲ್ಲಪ್ಪ ಅರೆ ಅಣ್ಣ ನಿಮ್ದು ಯಾಕೆ ಹೇಳ್ತಾರೆ ನಮ್ದು ಹೆಣ್ಣೆಸು ಇಲ್ಲ 25,000 ರೂಪಾಯಿಗೆ ಕಳ್ಕೊಂಡ್ಬಿಟ್ಟಿ ನೋಡಿ ನಾವ್ ಎಷ್ಟು ಆರಾಮ್ಗೆ ಇಲ್ಲ ಇನ್ನ ನೀವು ಕೋಟಿ ಕೋಟಿಗೆ ವ್ಯವಹಾರ ಮಾಡ್ಬಿಟ್ಟಿ ಇಂಥ ಚಿಲ್ಲರೆ ವಿಷಯಕ್ಕೆ ತಲೆ ಕೆರೆಸ್ಕೊಂಡ್ಬಿಟ್ಟು ಹೇಳ್ತಾರ ಗುಗ್ಗು ಇಂತ ನನ್ ಮಕ್ಳು ಸಿಕ್ಕ ನಮ್ ಕೋಟ್ರು ಸಿಗದೇವ ಅಯ್ಯೋ ಇಲ್ಲವಾ ತಂಗಿ ವಿಶ್ವ ನಿನಗೆ ಎಷ್ಟು ಕೊಡ್ಬೇಕು 25,000 ಕೊಡ್ಬೇಕು ಅಣ್ಣ ಇಲ್ಲವಾ ತಂಗಿ ಅಳ್ಬೇಡ ಹೆಣ್ಮಕ್ಳ ಕಂಡಾಗ ನೀರ್ ಬರಬಾರ್ದು 25 ಅಲ್ಲ ನಾನು 50 ಕೊಡ್ತೀನಿ ಕ್ಲಾಸ್ ರೂಮ್ ಇನ್ನಡಿ ನಮ್ದು ಅಣ್ಣ ಹೆಣ್ಮಕ್ಳು ಮುಟ್ಬಾರ್ದು ಹಂಗ ಫತಿಮಾ ನದಿಮಾ ಅಯ್ಯೋ ನಾನು ನಿನಗೆ ಕ್ಲಾಸ್ ರೂಮ್ ಹೋಗೋದು ಹೇಳಿದ್ರು ಹುಡುಗಿ ಎಲ್ಲರೂ ಗುದ್ಬಿಡ್ತಾರೆ ಕೈ ಕೊಡಿಲಿ ಆಹಾ ಲೇ ಬೀರೇದರ ಹೆಂಗಿತ್ತು ಮಾಂಜ ಇನ್ನೊಂದ್ಸತಿ ಬಡ್ಡಿ ಗಿಡ್ಡಿ ಅಂತ ಬಾ ಚಡ್ಡಿ ಬಿಚ್ಚಂಗ್ ಹೊಡಿತಿಲ್ಲೇ ಹುಡುಗಿ ಸಂತೆ ಫುಲ್ ಇದಾರೆ ಬೇಜಾನ್ ಅನ್ಬಿಸ್ಬಿಡ್ಬೇಕು ನಮಸ್ಕಾರ ಏನ್ ಹೆಸರು ಲಕ್ಷ್ಮಿ ಅರೇ ಲಕ್ಷ್ಮಿ ಅರೇ ನಂಬಿಕೆ ನಿಂದಕ್ಕೆ ಫ್ರೆಂಡ್ ಆ ಫ್ರೆಂಡ್ ನಂಬಿಕೆ ನಿಂದಕ್ಕೆ ಫ್ರೆಂಡ್ ಆ ಫ್ರೆಂಡ್ ಅರೇ ನಂಬಿಕೆ ನಿಂದಕ್ಕೆ ಫುಲ್ ಫ್ರೆಂಡ್ ಆ ಫ್ರೆಂಡ್ ಅರೇ ಇಸ್ಕಿ ಇವತ್ತಿ ದಿನಕ್ಕೆ ಸಖತ್ಗೆ ಐತೆ ಎಲ್ರು ಲಡ್ಡಿಗೆ ಕುತ್ಕೊಂಡ್ಬಿಟ್ಟೈತಿ ಅವ್ರಿಗೆ ಮುಟ್ಬಿಟ್ಟು ಸಿಕ್ಕಾ ತಗೊಂಡ್ಬಿಡ್ತೀನಿ ಎಲ್ರು ಸಂಪಾದನೆ ಮಾಡ್ಬಿಟ್ಟು ಎಂಜಾಯ್ ಮಾಡಿದ್ರೆ ನಾನು ಸಾಲ ಮಾಡ್ಬಿಟ್ಟು ಎಂಜಾಯ್ ಮಾಡ್ತೀನಿ ನೀವು ಒಂದ್ಸತಿ ಸಾಲ ಮಾಡಿ ಟ್ರೈ ಮಾಡಿ ಅರೇ ನಾನು ಸೆಂಟರ್ನಾಗೆ ಕೂತ್ಕೊಂಡ್ಬಿಡ್ತೀನಿ ನಾನು ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದೆ ಯಾವ್ದು ಸಿಕ್ಕಾಕೊಂಡಿದೆ ಹೆಂಗ್ ವರ್ಕೌಟ್ ಮಾಡ್ತೀನಿ ನೋಡ್ತಾ ಇರಿ ಅರೇ ಇಷ್ಟು ಬೇಗ ಬಿಟ್ಟಿ ಅರೇ ನಿಮ್ದು ಮನೆಗೆ ಇದ್ದಂಗೆ ಇಲ್ಲ ಬೇರೆ ಯಾವ್ದೋ ಮನೆಗೆ ಇದ್ದಂಗೆ ಐತಲ್ಲ ಇಲ್ಲಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ನಿಮ್ದು ಮನೆಯಲ್ಲಿ ಬೇರೆ ಯಾರು ಇಲ್ಲ ನಮ್ದು ಈ ಮನೆಯಲ್ಲಿ ಯಾರು ಇಲ್ಲ ನಮ್ದು ಇಬ್ಬರೇ ಇರೋದು ಅರೇ ಇಸ್ಕಿ ಇದಕ್ಕಿದಂಗೆ ವಾಸ್ಕಿ ಚೇಂಜ್ ಆಗೋಯ್ತು ಬರೀ ವಾಯ್ಸ್ಗೆ ಅಲ್ಲ ಫೇಸ್ಗೆ ನೀವಿಬ್ರು ಗಂಡಸರಿಗೆ ಗಂಡಸರು ಹೌದು ಮತ್ತೆ ನನ್ನ ಯಾಕೆ ಕರ್ಕೊಂಡ್ರಿ ಆಯ್ತು ಪ್ಲಾಸ್ಟರ್ ಆಗ್ತೇನೆ ಮೊದ್ಲ ಕೆಲಸ ಮಾಡಿ ಬೇಡ ಕೈನ ಏನೋ ಹುಡುಗ ತರ ಇದ್ದಾನೆ ಹೌದಲ್ವಾ ಹುಡುಗ ತರ ಏನ್ ಬಂತು ಹುಡುಗಾನೇ ಶೋಕಿಗೋಸ್ಕರ ಸಾಲ ಮಾಡ್ಕೊಂಡು ಸಾಲಗಾರರಿಗೆ ಮುಖ ತೋರ್ಸಕ್ಕಾಗದೆ ಬೂರ್ಕ ಹಾಕೊಂಡು ಊರೆಲ್ಲ ಸುತ್ತಾ ಇದ್ದೆ ಇದೇ ಒಂದು ಚಾನ್ಸು ಅಂತ ಅಲ್ಲಿ ಇಲ್ಲಿ ಒಂದೊಂದು ಹುಡುಗಿನ ತಪ್ಕೊತಾ ಇದ್ದೆ ನಾನು ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅದೇ ನೀವು ಇಬ್ರು ಚೂಡಿದಾರ ಹಾಕೊಂಡು ಎಷ್ಟು ಜನ ಹುಡುಗಿದ್ನ ಹಾಳು ಮಾಡಿರ್ಬೇಡ ಮಗ ಗಂಡಸಾದ್ರೂ ಪರವಾಗಿಲ್ಲ ಎತ್ತಕ ಮಂಚಕ್ಕೆ ಈಗಿನ ಕಾಲದಲ್ಲಿ ಹುಡುಗರು ಯಾರು ಹುಡುಗಿರು ಯಾರು ಒಂದೂ ಗೊತ್ತಾಗಲ್ಲ ನಾನು ಬುರ್ಕಾ ಡ್ರೆಸ್ ಹಾಕೊಂಡು ಎಲ್ರಿಗೂ ವರ್ಕೌಟ್ ಮಾಡ್ಬೇಕು ಅಂತ ಬಂದೆ ಆದ್ರೆ ಇವರಿಬ್ರು ಚೂಡಿದಾರ ಹಾಕೊಂಡು ನನಗೆ ವರ್ಕೌಟ್ ಮಾಡ್ಬಿಟ್ರು ಇದನ್ನೆಲ್ಲ ನೋಡಿದ್ರ ತಾನೆ ಹೀಗೂ ಹುಟ್ಟೆ ಅದೃಷ್ಟ ಅವ್ರ ಮನೆ ಅಲ್ಲಿನಾಗ ಹೋಗ್ಬಿಟ್ರೆ ನಮ್ ರೇಂಜೇ ಬೇರೆ ವರ್ಕೌಟ್ ಆಗ್ತಾ ಇಲ್ವಲ್ಲ ಪಟಾಕಿ ಶ್ರೀಕಂಠ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ರು ಪಕ್ಷ ಆದ್ರು ಕಣೆಯ ಯಾರಪ್ಪ ಅವ್ರು ಹೆಂಗೆ ಅಂದ್ರೆ ನಮ್ಮ ಬೀಗ್ರಿದಾರಲ್ಲ ಅವ್ರಿಗೆ ನಾ 10 ಪಟ್ಟು ಕೋಟ್ಯಾಧೀಶ್ವರ ಹೌದಾ ಆಮೇಲೆ ಏನ್ ಹೇಳಿದ್ರು ಗೊತ್ತಾ ಏನ್ ಹೇಳಿದ್ರು ನೋಡಿ ಇವ್ರೆ ನಿಮ್ಮ ಮಗ ಇದನ್ನಲ್ಲ ಅದೇ ತರ ಇನ್ನೊಬ್ಬ ಹುಡುಗ ಇದ್ರೆ ಹೇಳಿ ನನ್ನ ಒಬ್ರು ಮಗಳಿದ್ದಾಳೆ ಅವನು ಅಡುಗೆ ಮಾಡ್ಕೊಂತೀನಿ ಅಂತ ಹೇಳಿದ್ರು ಆಗ ಏನ್ ಹೇಳೋದು ನಿನ್ ಮಗ ಅವಳನ್ನ ಕಟ್ಕೊಂಡು ಒಪ್ಪರ್ ಅಂತ ಆಡ್ಕೊಂಡು ಹೊರಟದ ಹಿಂಗ್ ನೋಡಿದ್ರೆ ಬೇವರ್ ಸಿತಾರ ನನ್ ಮುಂದೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ದೀರಾ ಅಲ್ವೇನೆ ಇದೆಲ್ಲ ನನ್ಗೆ ಯಾಕೆ ಹೇಳ್ತೀರಾ ಎಲ್ಲ ಮಾಡಿದ್ದು ನಾಳೆಗೆ ಕರಿನಾಗ ಕಚ್ಚಾ ಮಾತಿದ್ರೆ ನನ್ನೇ ಹೇಳ್ಕೊತಿಯಲ್ಲಿ ಆ ಮಗ ಮಗ ಅಂತ ಮೂತು ಮಾಡಿ ಹಾರ್ನಿಕ್ಸ್ ಕುಡಿಸಿ ಹಾಳು ಮಾಡಿದೆ ಈಗ ನನಗೆ ಹೇಳ್ತಾ ಇದ್ಯಾ ಬಿಟ್ಟ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿದ್ರೇನೆ ಚಂದ ಅದೇನೋ ಹೇಳ್ತಾರಲ್ಲ
ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಕ್ಲಾಕೊಂಡ್ರು ಅಂತ ಈ ಕಿತ್ತಾರದ ಏನ್ ಪ್ರಯೋಜನ? ಇನ್ ಮೇಲಾದ್ರೂ ಬುದ್ಧಿ ಕಲ್ತಳಿ ಪಿತಾಜಿ. ಓಹ್ ಬಾ 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 ಕುಲಪುತ್ರ, ನನ್ನ ಅದೃಷ್ಟವಂತ ಬಾ ಬಾ ಬಾ. ಇದ್ಯಾಕಪ್ಪ ಇಷ್ಟೊಂದು ಸಿಂಪಲ್ ಆಗಿದ್ಯಾ? ಹಾಗೇನಿಲ್ಲ ಪಿತಾಜಿ, ನೀವೇಗಿದ್ದೀರಾ? ನಾನ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಕಣಯ್ಯ, ನಿಂದೇಳಯ್ಯ. ಏನಿಲ್ಲ ಪಿತಾಜಿ, ಇನ್ಮೇಲೆ ಸಿಂಪಲ್ ಆಗಿರೋಣ ಅನ್ಕೊಂಡಿದ್ದೀನಿ ಅಷ್ಟೇ. ಸಿಂಪಲ್ ಅಲ್ಲ ಕಣಯ್ಯ, ಕುಬೇರ ಮನೆ ಅಲಿ ಆಗೋದ್ ನೀನು. ಈ ತರ ಅವಾಯ್ ಚಪ್ಲಿ ಹಾಕೊಂಡು ಕಾಂಜಿ ಪಿಜಿ ಡ್ರೆಸ್ ಹಾಕೊಂಡು ಕುಶಲಿನ ತರ ಆಗೋಗ್ಬಿಟ್ಟಿದ್ಯಲ್ಲಯ್ಯ. ಡ್ರೆಸ್, ಆಸ್ತಿ, ಅಂತಸ್ತು ಇದ್ಯಾವ್ದು ಮುಖ್ಯ ಅಲ್ಲ ಪಿತಾಜಿ. ಒಳ್ಳೆ ಮನ್ಸಿರ್ಬೇಕು, ಒಳ್ಳೆ ಹೃದಯ ಇರ್ಬೇಕು, ಅಷ್ಟೇ ಮುಖ್ಯ. ನನಗೆ ರಿವರ್ಸ್ ಹೊಡಿತಾ ಇದೇನಲ್ಲ. ಇರ್ಲಿ ಪಿತಾಜಿ, ನಂಗೆ ಸುತ್ತಿ ಬಳಸಿ ಮಾತಾಡಕ್ ಇಷ್ಟ ಇಲ್ಲ. ನಿಮ್ ಹತ್ರ ಒಂದು ವಿಷಯನ ಡೈರೆಕ್ಟ್ ಆಗಿ ಹೇಳ್ತೀನಿ. ನಾನೊಂದು ಹುಡುಗಿನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಮದುವೆ ಆದ್ರೆ ಅವಳನ್ನೇ ಮದುವೆ ಆಗೋದು ಅಂತ ಡಿಸೈಡ್ ಮಾಡಿದ್ದೀನಿ. ಓಕೆ ಓಕೆ, ಎಷ್ಟೇ ಆದ್ರೂ ನೀನು ನನ್ನನ್ನು ಮೀರಿಸೋ ಮಗ ಅಲ್ವೇ. ಫಾರಿನ್ ಕುಲಾನೇ ಎಡಗಲಲ್ಲಿ ಒದ್ದು ಬೇಡ ಅಂತ ಇರೋ ನೀನು ಬಹುಶಃ ಇದಕ್ಕಿಂತ ಯಾವ್ದು ಡಬ್ಬಲ್ ಕುಲ ಹಿಡಿದಿದೀಯ ಅಂತ ನನಗೆ ಅನಿಸ್ತಾ ಇದೆ. ಪಿತಾಜಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವರು ಶ್ರೀಮಂತರಲ್ಲ, ಬಡವರು. ಇಂಥ ಅರಮನೆಗೆ ಇದ್ಕೊಂಡು ಹೋಗಿ ಹೋಗಿ ಅಸ್ಲಂ ವಿಷಯ ಹೇಳ್ತಾ ಇದ್ದೀಯಲ್ಲೋ, ಗಬ್ಬು ಗಬ್ಬು. ಪಿತಾಜಿ, ಅವ್ರ ಬಗ್ಗೆ ಕೆಳಗೆ ಮಾತಾಡ್ಬೇಡಿ. ಅವ್ರು ಬಡವರೇ ಇರ್ಬೋದು, ಆದ್ರೆ ಪ್ರೀತಿ ವಿಶ್ವಾಸದಲ್ಲಿ ನಿಜವಾಗ್ಲೂ ಶ್ರೀಮಂತರು. ಲೇ 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 ದಡ್ಡ ದಡ್ಡ ದಡ್ಡ, ಒಪ್ಪತ್ತು ಊಟ ಇಲ್ಲ ಅಂದ್ರೆ ನಿಮ್ ಪ್ರೀತಿ ವಿಶ್ವಾಸ ಬಂದು ಊಟ ಆಗ್ತದಲ್ಲ. ಹಾಕುತ್ತೆ ಪಿತಾಜಿ. ಲೇ ಲಕ್ಷ್ಮೇ ಲಕ್ಷ್ಮೇ, ಈ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ದವಳು ಕಣೋ, ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ಇದೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಸುಖ ಅನುಭವಿಸ್ಬೇಕಣ. ಯಾರೋ ದರಿದ್ರೋ ಸವಾಸ ಮಾಡ್ಬಿಟ್ಟು ಅವ್ರ ಬಡತನನ ನಮ್ ತಲೆ ಮೇಲೆ ಹಾಕಳಕಾಗುತ್ತಾ? ಪಿತಾಜಿ, ನಿಮ್ಗೊಂದು ಗೊತ್ತಾ, ಶ್ರೀಮಂತ ತಿನ್ನೋದು ಹೊಟ್ಟೆಗೇನೆ, ಬಡವ ತಿನ್ನೋದು ಹೊಟ್ಟೆಗೇನೆ. ಶ್ರೀಮಂತ ಸ್ಟ್ಯಾಂಡರ್ಡ್ 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 ಅಂತ ಹೇಳಿ ಸ್ಟ್ಯಾಂಡರ್ಡ್ ಫುಡ್ ತಿಂದು ಬರ್ಬಾರ್ದ ಕಾಯಿಲೆಗಳು ಬಳಸ್ಕೊಂತಾನೆ, ಅದೇ ಬಡವ. ರಾಗಿ ಮುದ್ದೆ ತಿಂದು ಬೆವರು ಸುರಿಸಿ ದುಡಿದು ಗಟ್ಟಿಮುಟ್ಟಾಗಿ ನಿಂತು ತೊಡೆ ತಟ್ಟಿ ಬಾಳ್ತಾನೆ. ಈಗಿದ್ದವನು ಇನ್ನೊಂದು ಕ್ಷಣದಲ್ಲಿ ಇರಲ್ಲ. ಮನುಷ್ಯ ನೂರು ದಿನ ಬಾಳಿ ಬದುಕದಕ್ಕೆ ಯಾಕೆ ಪಿತಾಜಿ? ಬಡವ ಶ್ರೀಮಂತ ಅಂತವನು ಇಂತವನು ಅಂತೇಳಿ ಬಣ್ಣ ಕಟ್ಟಿ ಮುಂದಿನ ಪೀಳಿಗೆಗೆ ಈಗಲಿಂದನೆ ಯಾಕೆ ವಿಷದ ಬೀಜ ಬಿಸುತ್ತಿದ್ರ ನೀವು? ಶಾಂತಿ ಶಾಂತಿ ಶಾಂತಿ, ಸುಮ್ಗಿರಪ್ಪ ಮೋ ಬಾಯಿ ಕಡೆ. ಹೆಣ್ಮಕ್ಳಿಗೆ ಏನ್ ಕೆಲಸ ವೆಂಕಟೇಶ? ಪಾಪ ಹುಡುಗನಿಗೆ ಯಾರು ಕಲಿತಿದ್ದ ಇದೆಯಾ? ಆ ಹುಡುಗನಿಗೆ ಏನ್ ಗೊತ್ತಾಗುತ್ತೆ? ನನಗೆ ಕೇಳು ಬುದ್ಧಿವಂತ, ನಾನು ಇದೀನಲ್ಲ, ಎಲ್ಲ ಬಗೆ ಹರಿಸ್ತೀನಿ. ನಮ್ದೆಲ್ಲಿದ್ಲಿ ಅಂತ ಈ ನನ್ನ ಮಗ ಬೇರೆ ಮುದ್ದಿಗೆ ಬಂದ. ಸರಿ ಆಯ್ತಪ್ಪ ಪ್ರಶಾಂತ, ಈಗ ಇವನಂತೂ ನಿನ್ನ ಮದುವೆ ಮಾಡಿಸಲ್ಲ. ನೀನ್ ಆ ಹುಡುಗಿನ ಕರ್ಕೊಂಡು ಓಡೋಗ್ಬಿಡ್ತೀಯ ಮನೆ ಬಿಟ್ಟು? ಇಲ್ಲ. ಇನ್ನೇನ್ ಮಾಡ್ತೀಯ, ವಿಷ ಕುಡಿಸಾಯ್ತೀಯ? ಇಲ್ಲ. ಹೋಗ್ಲಿ, ರಿಜಿಸ್ಟರ್ ಮದುವೆ ಮಾಡ್ಕೋತೀಯ? ಇಲ್ಲ. ಮತ್ತಿನ್ನೇನ್ ಮಾಡ್ತೀಯ ಅದನ್ನ ಹೇಳ್ಬಿಡಿ ಸಾಯಿ. ಇದನ್ನೆಲ್ಲ ಮಾಡೋರು ಹೇಳಿಗಳು, ನಾನಲ್ಲ. ಎರಡು ಫ್ಯಾಮಿಲಿನ ಒಪ್ಸಿ ಎಲ್ರ ಮುಂದೆ ರಾಜಾರೋಷ ಮದುವೆ ಆಗ್ತೀನಿ. ಅದು ಆಗ್ಲಾರ್ದ ಕೆಲಸವಯ್ಯ. ಇದನ್ನ ಮರ್ತು ಬಿಟ್ಟು ನೀವಿಬ್ರು ಒಂದಾಗಕ್ಕೆ ಅದೇನ್ ಪ್ಲಾನ್ ಮಾಡ್ತಿರೋ ಮಾಡ್ರಯ್ಯ. ಅದನ್ನ ಹೇಳಕ್ ನೀವ್ಯಾರ್ರಿ? ನಿನ್ನ ಇವನು ಎತ್ತಿರ್ಬೇಕು ಕಣಯ್ಯ, ನಾನ್ ನನ್ನ ಕೈಯಾರೆ ಎತ್ತಿ ಆರಿಸಿ ಬೆಳೆಸಿದಿ. ನನಗಿಂತ ಮಾತಾಡ್ಬಹುದಾ ನೀನು? ಏನೇ ಹಿಂಗ್ ಸಾಕು ನಿಲ್ಸಯ್ಯ. ಪಿತಾಜಿ, ನಮ್ಮನೆ ವಿಚಾರದಲ್ಲಿ ಮೂರ್ನೂರು ತಲೆ ಹಾಕ ನಂಗೆ ಇಷ್ಟ ಇಲ್ಲ. ಏನೇ ಇದ್ರು ನಾವು ನೀವು ಮಾತಾಡೋಣ. ನಾನ್ ಮದ್ವೆ ಅಂತ ಆದ್ರೆ ಅದೇ ಹುಡುಗಿನ ಮದ್ವೆ ಆಗತ್ತೆ. ಅಣ್ಣನು ಅಕ್ಕನು ತುಂಬಾ ಫೀಲಿಂಗ್ ಮಾಡ್ಕೊಂಡ್ಬಿಟ್ಟಾರೆ. ಇದೇ ಬೇಜಾರಲ್ಲಿ ಜೀವಕ್ಕೆ ಏನಾರ ಅಪಾಯ ಮಾಡ್ಕೊಂಡ್ಬಿಟ್ಟಾರು. ಇಲ್ಲೇ ಇಟ್ಟು ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳಿ. ನಾನ್ ಮನೆಗ್ ಹೋಗಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡ್ಬರ್ತೀನಿ. ಅಣ್ಣ ವೆಜ್ ಮಾಡ್ಕೊಂಡ್ಬರ್ಲ, ನಾನ್ ವೆಜ್ ಮಾಡ್ಕೊಂಡ್ಬರ್ಲ. ಅದಕ್ಕೆ ಬರೇ ಕಣಿ ಕೇಳಿ ಅಣ್ಣ, ವೆಜ್ ಮಾಡ್ಕೊಂಡ್ಬರ್ಲ ಅಣ್ಣ. ನಾನ್ ವೆಜ್ ಅಂತ ಗೊತ್ತಿಲ್ವೇನೆ, ಹೋಗಿ ಸಿಕ್ಕಿಲ್ಲ ಅಂತ ಕಾಯ್ತಾ ಇದ್ದ. ಇನ್ನೇನ್ ಮಾಡ್ತಾನೋ ತರ್ಲೇನ.